ಇದೆಯ ಬೆಳೆದದ್ದು ಇದೆಯಾ ಎಲ್ಲಿ? ಹಾಂ ಬೆಳೆದಿದ್ವಿ. ಹದಿನೈದು ಹಂದಿ ಬಂದಿರ್ಬೋದ ಅಂತ. ಹಂದಿ ಬಂದು ಪೂರ್ತಿ ಮಾಡಿರ್ತೀವಿ. ಇದು ಮೂರು ಸಾಲ ಇರ್ತದೆ. ಇದು ಬೆಳೆದಿದೆಯಾ? ಇದೆಂತ ಜೋಳ ಅಂತ? ಇದು ಮೆಕ್ಕೆಜೋಳ ಅಂತ? ಹಾಂ ಮೆಕ್ಕೆಜೋಳ. ಇದು ಬೆಳೆದಿದೆ ಅಂತ ಹೇಳಿ ಹೇಗೆ ಗೊತ್ತಾಗುದು ನಮಗೆ? ಹೀಗೆ ಸುಲಿದ್ರೆ ಗೊತ್ತಾಗ್ತದೆ. ಸುಲಿದು ನೋಡಿ ಕೊಯ್ಯುದು ಅಲ್ಲ, ಹೊರಗಿಂದ ಸಿಪ್ಪೆ ಇರುವಾಗ? ಹೊರಗಿಂದ ಸಿಪ್ಪೆ ಇರುವಾಗ ಹೀಗೆ ತಕೊಂಡ್ರೆ ಆಯ್ತು. ಹಾಂ ಮೇಲಿನಿಂದ ಸ್ವಲ್ಪ ಹೀಗೆ ತೆಗೆದು ನೋಡುದಲ್ಲ? ಹಾಂ ಒಳ್ಳೆ ಹೀಗೆ ತೆಗೆದು ನೋಡೋದು. ಒಳ್ಳೆ ಹಳದಿ ಬಣ್ಣ ಬಂದ್ರೆ ಬೆಳೆದಿದೆ ಅಂತ ಅಲ್ಲ? ಹಾಂ ಅಂದ್ರೆ ಇಲ್ಲಿ ನಮಗೆ ಜೋಳ ಇಲ್ಲಲ್ಲ, ಆಗ ಹಿಂಗೆ ತೆಗೆದು ನೋಡಿದ್ರೆ ಆಯ್ತು. ಹಾಂ ಹಾಂ ಅದು ಬೆಳೆದಿದೆ ಅಂತ ಗೊತ್ತಲ್ಲ. ಪೆನ್ಸಿಲಿ ನೋಡಿ, ಇದು ನಮಗೆ ಇಲ್ಲಿ ದನಗಳಿಗೆ ಮೇವು ಹಾಕ್ಲಿಕ್ಕೆ ಅಂತ ಹೇಳಿ ಜೋಳ ಮಾಡಿರು. ನಮ್ಮ ಊರಿನಲ್ಲಿ ಜೋಳ ಬೆಳೆಯುವುದಿಲ್ಲ, ಆದರೆ ಇಲ್ಲಿ ಇದಕ್ಕೆ ದನಗಳಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಮಾಡಿರುವಂಥದ್ದು. ಅದರಲ್ಲಿ ಸುಮಾರು ಜೋಳಗಳಾಗಿದೆ ಕೂಡ ನೋಡಿ, ಅದರಲ್ಲಿ ಆಗಿರುವಂತಹ ಜೋಳ ಯಾವುದೇ ರೀತಿಯಲ್ಲಿ ರಾಸಾಯನಿಕ ಆಗಲಿ ಎಂತ ಉಪಯೋಗ ಮಾಡಲಿಲ್ಲ, ಹಾಗೆ ಅದರಷ್ಟಕ್ಕೆ ಆದಂಥದ್ದು ನಾವು ಕೂಡ ಉಪಯೋಗ ಮಾಡ್ತೇವೆ. ಕೊಡುವ ಕೊಡುವ ಇಟ್ಕೋ. ಲಾಸ್ಟ್ ಆಯ್ತು. ಎಷ್ಟಾಗ್ತದೆ ಒಂದು ಒಂದು ಗಿಡದಲ್ಲಿ? ಒಂದು ಗಿಡದಲ್ಲಿ ಒಂದೇ ಒಂದೇ ಆಗೋದು? ಒಂದೇ ಆಗೋದು ಒಂದು ಗಿಡದಲ್ಲಿ? ಹೌದಾ? ಹಾಂ ಒಂದು ಗಿಡದಲ್ಲಿ ಒಂದೇ ಆಗೋದು. ದನಗಳಿಗೆ ಮೇವು ಹಾಕ್ಲಿಕ್ಕೆ ಅಂತೇಳಿ ಇಲ್ಲಿ ಅಡಿಕೆ ಸಸಿ ನೆಟ್ಟ ನಡುವಲ್ಲೆಲ್ಲ ಜೋಳದ ಬೀಜವನ್ನು ಹಾಕಿದ್ದು. ಅದೀಗ ಜೋಳ ಆಗಲಿಕ್ಕೆ ಶುರು ಆಗಿತ್ತು, ಸ್ವಲ್ಪ ದಿವಸ ಆಯಿತು. ಇಲ್ಲಿ ನಮ್ಮ ಅಗತ್ಯಕ್ಕೆ ಒಳಗೆ ಬೇಯಿಸಿ ತಿನ್ನೋದು ಹೀಗಿರೋದೆಲ್ಲ ಮಾಡಿದ್ದು, ಹಾಗೆ ಸುಟ್ಟಾಗಿ ತಿನ್ನಬೇಕು ಅಂತೇಳಿ ನೆನೆಸಿಕೊಂಡದ್ದು. ಇವತ್ತಿಂದು ಬೆಳಿಗ್ಗೆ ರಾತ್ರಿ ನಿನ್ನೆ ಸಂಜೆ ಇತ್ತು, ಬೆಳಿಗ್ಗೆ ಬಂದು ನೋಡುವಾಗ ಹಂದಿ ಎಲ್ಲ ಹುಡಿ ತೆಗೆದು ಹೋಗಿದೆ ನೋಡಿ. ಎಲ್ಲ ಸುಮಾರಿತ್ತು ಜೋಳದ ಸಾಲುಗಳು, ಒಂದು 10 ಸಾಲಿತ್ತು, ಎಲ್ಲವೂ ಕೂಡ ಹಂದಿ ಬಂದು ಹುಡಿ ಮಾಡಿ ಹೋಗಿದೆ. ದನಗಳಿಗೆ ಕೂಡ ಹಾಕ್ತಾ ಇದ್ದೆವು, ಇನ್ನೀಗೆ ಇದನ್ನೆಲ್ಲ ಕಡಿದು ಅದರ ಜೋಳದ ಹುಲ್ಲನ್ನು ಕೂಡ ದನ ತಿಂತದೆ, ಅದರಲ್ಲಿರುವಂತಹ ಜೋಳ ಕೂಡ ದನಗಳಿಗೆ. ಇದು ಸುಟ್ಟಾಕ್ಲಿಕ್ಕೆ ಒಳ್ಳೆ ಕೆಂಡ ಆಗ್ಬೇಕು. ಇದನ್ನೊಂದು ಚಟ್ಟಿಯಲ್ಲಿ ಹಾಕಿ ಹೀಗಿರುವ ಇಡೀ ಇಡೀ ಕೆಂಡ ಆದ್ರೆ ಉಂಟಲ್ಲ, ಸುಡ್ಲಿಕ್ಕೆ ಒಳ್ಳೇದು. ಇದರಲ್ಲಿ ಸ್ವಲ್ಪವನ್ನು ನಾವು ಸುಟ್ಟಾಕ್ಲಿಕ್ಕೆ ಉಂಟು. ಆದಿತ್ಯವರಾಗಿ ಮನೆಯವರೆಲ್ಲರೂ ಕೂಡ ಮನೆಯಲ್ಲೇ ಇದ್ದೇವೆ, ಹಾಗೆ ಇದನ್ನೊಂದು ಸ್ವಲ್ಪ ಸುಟ್ಟಾಕಿ ತಿನ್ನು ಅಂತೇಳಿ. 10-15 ಬೆಳೆದ ಜೋಳ ಸಿಕ್ಕಿದೆ, ಈಗ ಒಳ್ಳೆ ಕೆಂಡ ಮಾಡಿ ಉಂಟಲ್ಲ, ಜೋಳವನ್ನು ಅದಲ್ಲಿಟ್ಟು ಸುಟ್ಟಾಕೋದು. ನಮಗೆ ರೋಡ್ ಸೈಡಿನಲ್ಲೆಲ್ಲ ಈ ರೀತಿಯಾಗಿ ಜೋಳ ಸುಟ್ಟಾಕಿದ್ದೆಲ್ಲ ಸಿಗ್ತದೆ, ಮಳೆ ಬಂದಂಥ ಸಮಯದಲ್ಲಿ ಉಂಟಲ್ಲ, ಅದನ್ನು ತಿನ್ನಲಿಕ್ಕೊಂದು ಮಜವೇ ಬೇರೆ. ಕೆಂಡದಲ್ಲಿ ಸುಟ್ಟಂತಹ ಜೋಳ ಒಳ್ಳೆ ರುಚಿಯಾಗಿರ್ತದೆ. ಬಾರಿ ಸರಿದ್ದೆ ಮಾಡಿ ನೀನು ತಿರುಗಿಸಿ. ಈಗ ಕರಬೇಸಿ ಕೆಲವು ಟಪ್ಪ ಟಪ್ಪ ಹೇಳ್ತಾ ಇದ್ದೆ. ನೀರು ಹಾಕಿಡ ಮೇ, ನೀರು ಹಾಕಿ ಹಾಳೆ ಬೀಸೋದಲ್ಲ, ಅಂತೆ ಗಾಳಿ ಹಾಕೋದು ಅಷ್ಟೇ. ಮೇಗಿಡಿ ರಟ್ಟುಗದು ಹಾಗೆ ಮಾಡಿದ್ರೆ ಜೋಳ ಸುತ್ತ ಹಾಕುವಾಗ ನೋಡಿ, ಈಗ ಒಂದು ಗಾಳಿ ಹಾಕಿಕೊಂಡು ಅದನ್ನು ಸುಟ್ಟಾಕು. ಅದು ನೋಡು, ಅದು ಬಾವ. ಹಾಂ ಅದು, ಹಾಂ ತೆಗೆ, ಸಾಕು ಸಾಕು. ಬಿಸಿ ಬಿಸಿ ತಿನ್ನಬೇಕು ಅಂತರು. ಜೋಳಕ್ಕೊಂದು ಕಬ್ಬಿಣದ ಕುಟ್ಟಿಯನ್ನು ಹೀಗೆ ಹಾಕಿ ಅದನ್ನು ಹಿಡಿದು ತಿರುಗಿಸೋದು, ಆಗ ಎಲ್ಲ ಕಡೆ ಕೂಡ ಒಂದೇ ರೀತಿಯಾಗಿ ಸರಿ ಸುಟ್ಟು ಹಾಕಿ ಸಿಗ್ತದೆ. ಜೋಳಕ್ಕೆ ಸುಟ್ಟ ಜೋಳಕ್ಕೆ ಮೇಲಿಂದ ಒರೆಸ್ಲಿಕ್ಕೆ ನಿಂಬೆ ಹುಳಿಬೇಕು. ನಿಂಬೆ ಹುಳಿ, ಉಪ್ಪು, ಖಾರ, ಮೆಣಸಿನ ಹುಡಿ
ಎಲ್ಲ ಒಂದು ಸೇರಿಸಿ ಒಂದನ್ನು ಒರೆಸಿಕೊಳ್ಳುದು. ಹಿಂದುಗ ಒರಸಿ ಆಗುವಾಗ ಅದರ ಕಪ್ಪದೆ ಹೌದು, ರಜ ರಜ ಹೌದು ಮೇಲೆ ಇದಕ್ಕೆ ಬತ್ತು ತಿಂಬಲೇ. ಸುಟ್ಟಂತ ಜೋಳವನ್ನು ಅದರ ಮೇಲೆಗೆ ಉಪ್ಪು ಮತ್ತು ಲಿಂಬೆ ಹುಳಿಯ ರಸ, ಖಾರ ಪುಡಿ ಬೇಕಾದ್ರೆ ಖಾರ ಪುಡಿ ಎಲ್ಲವನ್ನು ಹೀಗೆ ಸರಿಯಾಗಿ ಸ್ವಲ್ಪ ಒರೆಸಿಕೊಳ್ಳುದು. ರೋಡ್ ಸೈಡಲ್ಲಿ ಹೀಗೆ ಸುಟ್ಟಾಕಿ ಕೊಡುವವರು ಅದರ ಒಂದು ಪಾಕವನ್ನು ಮಾಡಿ ಅದಕ್ಕೆ ಒರೆಸಿಕೊಳ್ತಾರೆ. ಇದಕ್ಕೆ ಎಣ್ಣೆಗಿಟ್ಟಿ ಮಡಗುದಾ? ಅಲ್ಲ ಅಲ್ಲ, ಮನೆಯವರೆಲ್ಲರೂ ಕೂಡ ಒಟ್ಟಿಗಿರುವಾಗ ಹೀಗಿರೋದೆಲ್ಲ ಒಂದು ಗಮ್ಮತ್ತು ಅಂತ ಹೇಳಿ ತಿನ್ನದು ಈಗಿನ ಬರ್ತದೆ. ಹಾ, ನಮ್ಮ ನಮ್ಮ ಊರಿಗೆ ಜೋಳ ಅಂತ ಹೇಳಿದ್ರೆ ಹೊಸತು, ಹಾಗೆ ಜೋಳದ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವವರು ಇದ್ದಾರೆ. ಅವ್ರ ಊರಲ್ಲಿ ಅವರು ಬೆಳೀತಾರೆ, ಅವರು ಅದನ್ನ ರೊಟ್ಟಿ ಅದು ಇದೆಲ್ಲ ಮಾಡಿ ಅವರು ತಿನ್ನುವರು. ಹಾಗೆ ನೋಡಿ ಅವರು ಅದನ್ನ ಬಗ್ಗೆ ಹೇಳ್ತಾರೆ. ಕಚ್ಚಿದಿಲ್ಲ, ಸುಟ್ಟಿದ ಸರಿಯಾಗಿ ಬೆಂದಿದ ಎಲ್ಲರೂ ಮನೆಯವರೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಇನ್ನು ತಿನ್ನು, ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕು. ನೋಡಿ ಸ್ವಲ್ಪ ಜಾಸ್ತಿ ಬೆಳಿಬಾರ್ದು ಅದಕ್ಕೆ, ಇನ್ನು ಹೇಳ್ತಿರ್ಬೇಕು. ಒಳಗು ಬೆಳೆದಿದೆ ಅಲ್ಲ, ಬೆಂದಿದೆ ಕಾರಂಚೆ ಗುಳಿ ಒಳ್ಳೆ ಗುಷ್ಟು ಲಾಯ್ಕಿದ್ದು, ರುಚಿ ಸಿಹಿ ಸಿಹಿ ಆಗ್ತದೆ, ಉಪ್ಪು ಖಾರ ತಿಂದ್ರೆ ಏನು ಚಲೋ. ಕೆಂಡ ಮಾಡಿ ನಾವು ನಮ್ಮೂರಿನಲ್ಲಿ ಹಪ್ಪಳವನ್ನು ಸುಟ್ಟಾಕಿ ಅದಕ್ಕೆ ಎಣ್ಣೆಯನ್ನು ಉಜ್ಜಿ ತಿನ್ನುವಂಥದ್ದು ಕ್ರಮ ಎಲ್ಲ ಉಂಟು. ಜೋಳ ನಮ್ಮೂರಿಗೆ ಹೊಸತ್ತು, ಆದರೂ ಕೂಡ ಸಾಧಾರಣ ನಮ್ಮ ಊರಿನಲ್ಲಿ ಎಲ್ಲ ಕಡೆ ಕೂಡ ಸಿಗ್ತದೆ. ಇಲ್ಲಿ ನಮ್ಮಲ್ಲೇ ಬೆಳೆದದಾದ ಕಾರಣ ಎಲ್ಲರೂ ಒಟ್ಟಿಗಿರುವ ಒಂದು ದಿವಸ ಎಲ್ಲರೂ ಸೇರಿಕೊಂಡು ಸುಟ್ಟು ಹಾಕಿ ತಿನ್ನುವಂಥ ಒಂದು ಗಮ್ಮತ್ತು ಅಂತೇಳಿ ಅಷ್ಟೇ. ಎಲ್ಲರೂ ಕೂಡ ಇವತ್ತಿನ ವಿಡಿಯೋ ಗಮ್ಮತ್ತಾಗಿದೆ ಅಂತೇಳಿ ಭಾವಿಸ್ತೇನೆ. ಹಾಗಾದರೆ ಮುಂದಿನ ಹಿಡಿದಲ್ಲಿ ಸಿಗುವ, ನಮಸ್ಕಾರ.